ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2021 ತೆರೆಕಂಡ ಸೌತ್ ಕೊರಿಯನ್ ಭಾಷೆಯ ಸ್ಕ್ವಿಡ್ ಗೇಮ್ ಎಂಬ ನೆಟ್ಫ್ಲಿಕ್ಸ್ ಸೀರೀಸ್ನ ಮೊದಲ ಎಪಿಸೋಡನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೂ ನೀವಿನ್ನು ನಮ್ಮ ಮಿಸ್ಟರ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಎಪಿಸೋಡ್ 1 ಮೊದಲ ಸೀನ್ನಲ್ಲಿ ಸೌತ್ ಕೊರಿಯಾದ ಮಕ್ಕಳು ಆಟವಾಡುತ್ತಿರುವ ಆಟಗಳನ್ನು ನೋಡ್ತೀವಿ. ಆಗ ಸೀನ್ ಚೇಂಜ್ ಆಗಿ ಗಿಹುನ್ ಎಂಬ ವ್ಯಕ್ತಿಯನ್ನು ನೋಡ್ತೀವಿ. ಆಗ ಅಲ್ಲಿಗೆ ಬಂದ ಅವನ ವಯಸ್ಸಾದ ತಾಯಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು, ಈ ದಿನ ನಿನ್ನ ಮಗಳ ಬರ್ತ್ಡೇ, ಅವಳಿಗೆ ಏನಾದರೂ ಗಿಫ್ಟ್ ಕೊಡು, ಇಲ್ಲವಾದರೆ ಎಲ್ಲಾದರೂ ಊಟಕ್ಕೆ ಕರೆದುಕೊಂಡು ಹೋಗು ಎಂದು ಹೇಳ್ತಾರೆ. ಆಗ ಗಿಹೋನ್, ನನಗೆ ಇಷ್ಟು ದುಡ್ಡು ಸಾಕಾಗಲ್ಲ, ಇನ್ನೂ ಕೊಡು ಎಂದು ಕೇಳ್ತಾನೆ. ಆದರೆ ಅವನ ಮಾತಿಗೆ ತಲೆ ಕೆಡಿಸಿಕೊಳ್ಳದ ಅವನ ತಾಯಿ ಅಲ್ಲಿಂದ ಹೊರಡುತ್ತಾರೆ. ಸ್ನೇಹಿತರೆ, ಈ ಗಿಹೋನ್ ಒಬ್ಬ ನಿರುದ್ಯೋಗಿಯಾಗಿರ್ತಾನೆ, ಆದ್ದರಿಂದ ಫಿನಾನ್ಷಿಯಲಿ ಕಂಡೀಷನ್ ಕೂಡ ಸರಿಯಾಗಿರುವುದಿಲ್ಲ. ಇದೇ ಕಾರಣಕ್ಕೆ 3 ವರ್ಷದ ಹಿಂದೆ ಇವನ ಹೆಂಡತಿ ಇವನಿಗೆ ಡಿವೋರ್ಸ್ ಕೊಟ್ಟು ಬೇರೆಯವರನ್ನು ಮದುವೆಯಾಗಿರ್ತಾಳೆ. ಈ ದುಡ್ಡಿನ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಳ್ಳಬೇಕೆಂದು ಗಿಹೋನ್ ಜೂಜಾಡಲು ಶುರು ಮಾಡ್ತಾನೆ. ಆದರೆ ಅದರಿಂದಲೂ ಯಾವುದೇ ಪ್ರಯೋಜನವಾಗುವುದಿಲ್ಲ. ಹಾಗಾಗಿ ಅವನ ತಾಯಿ ಮನೆಯನ್ನು ನಡೆಸಲು ಆ ವಯಸ್ಸಿನಲ್ಲೂ ಹೊರಗಡೆ ಕೆಲಸಕ್ಕೆ ಹೋಗುತ್ತಿರುತ್ತಾರೆ. ಹೀಗೆ ಗಿಹೋನ್ ಆ ಕಷ್ಟವನ್ನು ಸಹ ಅರ್ಥ ಮಾಡಿಕೊಳ್ಳದೆ ತನ್ನ ತಾಯಿಯ ATM ಕಾರ್ಡನ್ನು ಕದ್ದು ದುಡ್ಡನ್ನು ಡ್ರಾ ಮಾಡಿಕೊಂಡು ಬೆಟ್ಟಿಂಗ್ ಗೇಮ್ ಆಡಲು ಹೋಗ್ತಾನೆ. ಮೊದಲು ಎಲ್ಲ ಹಣವನ್ನು ಸೋತ ಗಿಹೋನ್ ನಂತರ 4.5 ಬಿಲಿಯನ್ ಕೊರಿಯನ್ ವಾನ್ ಅನ್ನು ಗೆಲ್ಲುತ್ತಾನೆ. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ರೂಪಿ ಹೇಗೋ ಹಾಗೆಯೇ ಸೌತ್ ಕೊರಿಯಾದಲ್ಲಿ ವಾನ್ ಎಂದು ಹೇಳುತ್ತಾರೆ. ಅಲ್ಲಿನ 10,000 ಕೊರಿಯನ್ ವಾನ್ ಎಂದರೆ ನಮ್ಮ ಇಂಡಿಯಾದಲ್ಲಿ ಅದರ ಬೆಲೆ 600-700 ರೂಪಾಯಿಗಳು ಅಷ್ಟೇ. ಹೇಗೆ 4.5 ಬಿಲಿಯನ್ ವಾನ್ ಅನ್ನು ಗೆದ್ದ ಗಿಹೋನ್ ಖುಷಿಯಿಂದ ಅಲ್ಲಿನ ರಿಸೆಪ್ಷನಿಸ್ಟ್ಗೆ 10,000 ವಾನ್ ಅನ್ನು ಅಂದರೆ 600-700 ರೂಪಾಯಿಯನ್ನು ಟಿಪ್ಸ್ ಆಗಿ ಕೊಡ್ತಾನೆ. ನಂತರ ಗಿಹೋನ್ ತುಂಬಾ ಖುಷಿಯಿಂದ ಹೊರಬಂದಾಗ ಅವನನ್ನು ಸಾಲಗಾರರು ಸುತ್ತುವರಿಯುತ್ತಾರೆ. ಅವರನ್ನು ನೋಡಿದ ಗಿಹೋನ್ ಹೆದರಿ ಅಲ್ಲಿಂದ ಓಡಿ ಹೋಗ್ತಾನೆ. ಹೀಗೆ ಹೋಗುವಾಗ ಒಂದು ಹುಡುಗಿಗೆ ಗುದ್ದಿ ಬಿಡ್ತಾನೆ. ನಂತರ ಗಿಹೋನ್ ಅಲ್ಲಿನ ಟಾಯ್ಲೆಟ್ ರೂಮ್ನಲ್ಲಿರುವಾಗ ಸಾಲಗಾರರ ಕೈಗೆ ಸಿಕ್ಕಿ ಬೀಳ್ತಾನೆ. ಆಗ ಅವರು ಗಿಹೋನ್ಗೆ ಹೊಡೆದು ದುಡ್ಡು ಕೊಡಲು ಹೇಳ್ತಾರೆ. ಆಗ ಗಿಹೋನ್ ಗೆದ್ದ ದುಡ್ಡನ್ನೇ ಕೊಡಲು ಅದನ್ನು ಹುಡುಕಾಡ್ತಾನೆ. ಆದರೆ ಆ ದುಡ್ಡು ಸಿಗುವುದೇ ಇಲ್ಲ. ಆಗ ಅವನಿಗೆ ತಿಳಿಯುತ್ತದೆ ಆ ದುಡ್ಡನ್ನು ಆ ಹುಡುಗಿಯ ಕದ್ದಿದ್ದಾಳೆ ಎಂದು. ಈ ವಿಷಯವನ್ನು ಗಿಹೋನ್ ಅವರಿಗೆ ಹೇಳ್ತಾನೆ. ಆದರೆ ಇವನ ಮಾತನ್ನು ಅವರು ನಂಬುವುದಿಲ್ಲ. ಆಗ ಗಿಹೋನ್ ಸ್ವಲ್ಪ ದಿನದ ಸಮಯ ಕೇಳ್ತಾನೆ. ಆಗ ಸರಿ ಎಂದ ಅವರು ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡು ಎಂದಾಗ ಏನಿದು ಎಂದು ಕೇಳ್ತಾನೆ. ಅದಕ್ಕೆ ಅವರು ಹೇಳುವುದೇನೆಂದರೆ, ನೀನೇಳಿದ ಸಮಯಕ್ಕೆ ದುಡ್ಡು ಕೊಡದೆ ಹೋದರೆ ನಿನ್ನ ದೇಹದ ಭಾಗಗಳನ್ನು ನಾವು ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿ ಹೊಡೆದು ಸಹಿ ಮಾಡಿಸಿಕೊಳ್ತಾರೆ. ನಂತರ ಗಿಹೋನ್ ರಿಸೆಪ್ಷನಿಸ್ಟ್ನ ಬಳಿ ಹೋಗಿ ಕೊಟ್ಟಿದ್ದ ಟಿಪ್ಸನ್ನು ಮರಳಿ ಪಡೆದುಕೊಳ್ತಾನೆ. ಹಾಗೂ ತನ್ನ ಮಗಳ ಬರ್ತ್ಡೇಯ ಗಿಫ್ಟ್ಗಾಗಿ ಪುನಃ ಗೇಮ್ ಮಾಡ್ತಾನೆ. ಅದರಿಂದಲೂ ಕೆಲವು ದುಡ್ಡನ್ನು ಕಳೆದುಕೊಳ್ತಾನೆ. ಹೀಗೆ ಸೋಲುತ್ತಿದ್ದ ಗಿಹೋನನ್ನು ನೋಡಿದ ಒಬ್ಬ ಹುಡುಗ ಗಿಹೋನ್ಗೆ ಒಂದು ಗಿಫ್ಟನ್ನು ಗೆದ್ದುಕೊಡ್ತಾನೆ. ಅದರಿಂದ ಇಬ್ಬರೂ ಸಹ ತುಂಬ ಸಂತೋಷ ಪಡ್ತಾರೆ. ಹೀಗೆ ಗಿಹೋನ್ ತನ್ನ ಪ್ರೀತಿಯ ಮಗಳನ್ನು ಮೀಟ್ ಮಾಡ್ತಾನೆ. ಅವಳಿಗೂ ಕೂಡ ತನ್ನ ತಂದೆಯೆಂದರೆ ತುಂಬ ಇಷ್ಟವಿರುತ್ತದೆ. ಆಗ ಗಿಹೋನ್ ತುಂಬ ಪ್ರೀತಿಯಿಂದ ತಂದಿರುವ ಗಿಫ್ಟನ್ನು ಕೊಡ್ತಾನೆ. ಆಗ ಅದನ್ನು ತೆಗೆದು ನೋಡಿದಾಗ ಅದರಲ್ಲಿ ಪಿಸ್ಟಲ್ ಸಿಗರೆಟ್ ಲೈಟರ್ ಇರುತ್ತದೆ. ಅದನ್ನು ನೋಡಿದ ಗಿಹೋನ್ ಏನೇನೋ ಮಾತನಾಡಿ ಅದನ್ನು ತೆಗೆದಿಟ್ಟುಕೊಂಡು ನೆಕ್ಸ್ಟ್ ಇಯರ್ ಒಳ್ಳೆಯ ಗಿಫ್ಟ್ ತರುವೆ ಎಂದು ಹೇಳ್ತಾನೆ. ನೆಕ್ಸ್ಟ್ ಇಯರ್ ಎಂಬ ಮಾತನ್ನು ಕೇಳಿದ ಅವನ ಮಗಳು ಸ್ವಲ್ಪ ಬೇಜಾರಾಗ್ತಾಳೆ. ನಂತರ ಗಿಹೋನ್ ಅವಳನ್ನು ಕರೆದುಕೊಂಡು ಬರುವಾಗ ಅಲ್ಲಿಗೆ ಬಂದ ಅವನ ಎಕ್ಸ್ ವೈಫ್ ಅವನ ಜೊತೆ ಸರಿಯಾಗಿ ಮಾತನಾಡದೆ ಅವನ ಮಗಳನ್ನು ಕರೆದುಕೊಂಡು ಹೊರಟು ಹೋಗ್ತಾಳೆ. ಹೀಗೆ ಗಿಹೋನ್ ತುಂಬ ಬೇಜಾರಿನಿಂದ ಮೆಟ್ರೋ ಸ್ಟೇಷನ್ನಲ್ಲಿರಬೇಕಾದರೆ ಅವನ ಬಳಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದ ಅವನು ಗಿಹೋನ್ ಬೇಜಾರಿನಲ್ಲಿರುವುದನ್ನು ನೋಡಿ ಅವನ ಜೊತೆ ಮಾತನಾಡ್ತಾನೆ. ನಂತರ ಆತ ಸ್ಥಳದಲ್ಲಿಯೇ ಆಡುವ ಒಂದು ಬೆಟ್ಟಿಂಗ್ ಗೇಮನ್ನು ಹೇಳ್ತಾನೆ. ಅದಕ್ಕೆ ಗಿಹೋನ್ ಸಹ ಒಪ್ಪಿಕೊಳ್ತಾನೆ. ಆ ಗೇಮ್ ಏನೆಂದರೆ, ಒಂದು ಕಾರ್ಡ್ಗೆ ಮತ್ತೊಂದು ಕಾರ್ಡ್ನಿಂದ ಹೊಡೆದು ಅದು ಫ್ಲಿಪ್ ಆಗುವ ಹಾಗೆ ಮಾಡುವುದು. ಆದರೆ ಗಿಹೋನ್ ಆ ಗೇಮ್ನಲ್ಲಿ ಸೋಲುತ್ತಾ ಹೋದಂತೆ ಆ ಹೆಸರೇ ಇಲ್ಲದ ವ್ಯಕ್ತಿ ಅವನ ಕೆನ್ನೆಗೆ ಹೊಡೆಯುತ್ತಾ ಹೋಗ್ತಾನೆ.
ಹೇಗೆ ಗೆಹೋನ್ ಸತತ ಪ್ರಯತ್ನದಿಂದ ಆ ಗೇಮ್ನಲ್ಲಿ ಒಂದು ಬಾರಿ ವಿನ್ ಆಗ್ತಾನೆ. ಆಗ ಖುಷಿಯಾದ ಗೆಹೋನ್ ಅವನಿಗೆ ಹೊಡೆಯಲು ಹೋದಾಗ ಆ ವ್ಯಕ್ತಿ ಅವನನ್ನು ತಡೆದು ಹೊಡೆಯಲು ಬಂದ ಕೈಗೆ ಬದಲಾಗಿ ದುಡ್ಡು ಕೊಡ್ತಾನೆ. ಹೀಗೆ ಗೆಹೋನ್ ಅವನ ಜೊತೆ ಅದೇ ಗೇಮನ್ನು ಆಡಿ 1,00,000 ಕೊರಿಯನ್ ವಾನನ್ನು ಗೆಲ್ಲುತ್ತಾನೆ. ಆಗ ಆ ವ್ಯಕ್ತಿ ಕೇವಲ ಗೇಮ್ಗಳೇ ನಡೆಯುವ ಜಾಗದ ಬಗ್ಗೆ ಹೇಳಿ ಗೆಹೋನ್ಗೆ ಅಲ್ಲಿಗೆ ಹೋಗಲು ಆಫರ್ ಕೊಡ್ತಾನೆ. ಆದರೆ ಗೆಹೋನ್ ಅದಕ್ಕೆ ಒಪ್ಪುವುದಿಲ್ಲ. ಆಗ ಆ ವ್ಯಕ್ತಿ ಒಂದು ಕಾರ್ಡ್ ಕೊಟ್ಟು, ನೀನು ಅಲ್ಲಿಗೆ ಹೋಗುವೆ, ನಿನ್ನ ಕಷ್ಟಗಳೇ ನಿನ್ನನ್ನು ಅಲ್ಲಿಗೆ ಕಳಿಸಿ ಕೊಡುತ್ತದೆ, ನೀನು ಹೋಗಬೇಕೆಂದರೆ ಕಾರ್ಡ್ನಲ್ಲಿರುವ ಈ ನಂಬರ್ಗೆ ಕಾಲ್ ಮಾಡು ಎಂದು ಹೇಳಿ ಹೊರಟು ಹೋಗ್ತಾನೆ. ನಂತರ ಗೆಹೋನ್ ಅಲ್ಲಿಂದ ಫಿಶ್ ತೆಗೆದುಕೊಂಡು ಹೋಗಲು ಒಂದು ಶಾಪ್ಗೆ ಬರ್ತಾನೆ. ಆ ಶಾಪ್ನ ಓನರ್ನ ಮಗ ಸಾಂಗ್ವು ಗೆಹೋನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ತಾನೆ. ಆಗ ಗೆಹೋನ್ ತನ್ನ ಫ್ರೆಂಡ್ನ ಬಗ್ಗೆ ಅವನ ಅಮ್ಮನ ಬಳಿ ಕೇಳಿದಾಗ ಅವರೇಳ್ತಾರೆ, ಸಾಂಗ್ವು ದೊಡ್ಡ ಕೆಲಸದ ಮೇಲೆ ಫಾರಿನ್ ಟ್ರಿಪ್ನಲ್ಲಿದ್ದಾನೆ ಎಂದು. ಹೀಗೆ ಫಿಶ್ ತೆಗೆದುಕೊಂಡ ಗೆಹೋನ್ ಮನೆಗೆ ಬರುವಾಗ ಬೀದಿಯಲ್ಲಿ ಕಂಡ ಬೆಕ್ಕಿಗೆ ಒಂದು ತುಂಡು ಫಿಶ್ ಅನ್ನು ಕೊಡ್ತಾನೆ. ಆಗ ನಮಗೆ ತಿಳಿಯುತ್ತದೆ ಗೆಹೋನ್ಗೆ ಒಳ್ಳೆಯ ಗುಣ ಇದೆ ಎಂದು. ನಂತರ ಗೆಹೋನ್ ಮನೆಗೆ ಬರ್ತಾನೆ. ಬಂದ ಅವನು ಕಾರ್ಡ್ ಗೇಮ್ನಲ್ಲಿ ಗೆದ್ದ ಅರ್ಧದಷ್ಟು ಹಣವನ್ನು ತನ್ನ ತಾಯಿಗೆ ಕೊಡ್ತಾನೆ. ಆಗ ಆಕೆ ಹೇಳುವುದೇನೆಂದರೆ, ಗೆಹೋನ್ ನಿನ್ನ ಹೆಂಡತಿಯ ಹೊಸ ಫ್ಯಾಮಿಲಿಯವರು ಮುಂದಿನ ವರ್ಷ US ಹೋಗುತ್ತಿದ್ದಾರೆ, ಅದು ಕೂಡ ಶಾಶ್ವತವಾಗಿ. ನೀನು ಹೇಗೆ ಇದ್ದರೆ ನಿನ್ನ ಮಗಳನ್ನು ಶಾಶ್ವತವಾಗಿಯೇ ಕಳೆದುಕೊಳ್ಳುತ್ತೀಯ. ನನ್ನ ಪರಿಚಯದವರು ಹೇಳಿದ್ದಾರೆ, ಡಿವೋರ್ಸ್ ಆದ ಮೇಲೆ ಮಕ್ಕಳ ತಂದೆ ಫಿನಾನ್ಷಿಯಲಿ ಸ್ಟೇಬಲ್ ಇದ್ದರೆ ಮಕ್ಕಳನ್ನು ಅವರು ಪಡೆಯಬಹುದು, ಏನಾದರೂ ಮಾಡು ಎಂದು ಹೇಳ್ತಾರೆ. ಆಗ ಗೆಹೋನ್ಗೆ ತಿಳಿಯುತ್ತದೆ, ನಾನು ಮುಂದಿನ ವರ್ಷ ಒಳ್ಳೆಯ ಗಿಫ್ಟ್ ಕೊಡುತ್ತೇನೆ ಎಂದಾಗ ನನ್ನ ಮಗಳಿಗೆ ಬೇಜಾರಾದಳು ಎಂದು. ಹೀಗೆ ಯೋಚನೆ ಮಾಡುತ್ತಾ ಗೆಹೋನ್ ತನ್ನ ಮಗಳ ಫೋಟೋಗಳನ್ನು ನೋಡುತ್ತಾನೆ. ನನ್ನ ಮಗಳನ್ನು ಮರಳಿ ಪಡೆಯಲೇಬೇಕು, ಅದಕ್ಕೆ ನನಗೆ ದುಡ್ಡು ಬೇಕೇ ಬೇಕೆಂಬ ನಿರ್ಧಾರಕ್ಕೆ ಬರ್ತಾನೆ. ಅದೇ ನಿರ್ಧಾರದಿಂದ ಗೆಹೋನ್ ಆ ಕಾರ್ಡ್ನಲ್ಲಿದ್ದ ನಂಬರ್ಗೆ ಕಾಲ್ ಮಾಡ್ತಾನೆ. ಆಗ ಅದರಲ್ಲಿ ಯಾರೋ ಮಾತನಾಡಿ ಅವನ ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡಿಕೊಳ್ತಾರೆ. ನಂತರ ಗೆಹೋನ್ಗೊಂದು ಪಾಸ್ವರ್ಡ್ ಹೇಳಿ ಒಂದು ಅಡ್ರೆಸ್ ಕೊಡ್ತಾರೆ. ಆಗ ಗೆಹೋನ್ ಅವರು ಹೇಳಿದ ಅಡ್ರೆಸ್ಗೆ ಹೋದಾಗ ಅಲ್ಲಿಗೊಂದು ಕಾರ್ ಬರುತ್ತದೆ. ಆಗ ಅವರು ಪಾಸ್ವರ್ಡ್ ಎಂದು ಕೇಳಿದಾಗ ಗೆಹೋನ್ ರೆಡ್ ಲೈಟ್ ಗ್ರೀನ್ ಲೈಟ್ ಎಂದು ಹೇಳ್ತಾನೆ. ಹೀಗೆ ಹೇಳಿದ ಕೂಡಲೇ ಗೆಹೋನನ್ನು ಕಾರಿಗೆ ಹತ್ತಿಸಿಕೊಳ್ತಾರೆ. ಹೀಗೆ ಗೆಹೋನ್ ಒಳಗೆ ಕೂತ ಕೂಡಲೇ ಒಂದು ರೀತಿ ಸ್ಪ್ರೇ ಬಂದು ಗೆಹೋನ್ ಪ್ರಜ್ಞೆ ತಪ್ತಾನೆ. ಅದನ್ನು ನೋಡಿದ ಮಾಸ್ಕ್ ದಾರಿ ಅಲ್ಲಿಂದ ಹೊರಡುತ್ತಾನೆ. ತುಂಬಾ ಸಮಯದ ನಂತರ ಎಚ್ಚರವಾಗ್ತಾನೆ. ಎದ್ದು ನೋಡಿದರೆ ಗೆಹೋನ್ ಒಂದು ದೊಡ್ಡ ಹಾಲ್ನಲ್ಲಿರ್ತಾನೆ. ಹಾಗೆ ಇವನ ರೀತಿ 456 ಜನ ಈ ಗೇಮ್ಗೆಂದು ಬಂದಿರುತ್ತಾರೆ. ಹಾಗೂ ಇವರನ್ನೆಲ್ಲ ಅಲ್ಲಿನ ಗಾರ್ಡ್ಸ್ಗಳು CC ಕ್ಯಾಮ್ರಾದಲ್ಲಿ ವಾಚ್ ಮಾಡುತ್ತಿರುತ್ತಾರೆ. ಈ ಗಾರ್ಡ್ಸ್ಗಳಿಗೆಲ್ಲ ಒಬ್ಬ ಹೆಡ್ ಇರ್ತಾನೆ. ಆತ ಬ್ಲಾಕ್ ಮಾಸ್ಕ್ ಹಾಕಿಕೊಂಡು ಗಾರ್ಡ್ಸ್ಗಳನ್ನು ಸೇರಿ ಪ್ರತಿಯೊಬ್ಬರನ್ನು ವಾಚ್ ಮಾಡುತ್ತಿರುತ್ತಾನೆ. ಇತ್ತ ಗೆಹೋನ್ಗೆ 001 ಪ್ಲೇಯರ್ ಪರಿಚಯವಾಗ್ತಾನೆ. ಆತನಿಗೆ ಅತಿಯಾಗಿ ವಯಸ್ಸಾಗಿದ್ದು ಬ್ರೈನ್ ಟ್ಯೂಮರ್ ಕೂಡ ಇದೆ ಎಂದು ಗೆಹೋನ್ ಅವನ ಮಾತಿನಿಂದಲೇ ತಿಳಿದುಕೊಳ್ತಾನೆ. ಅದೇ ಜಾಗದಲ್ಲಿ ಒಬ್ಬ ಪ್ಲೇಯರ್ ಒಂದು ಹುಡುಗಿಗೆ ಇವಳು ನನಗೆ ಮೋಸ ಮಾಡಿದ್ದಾಳೆ ಎಂದು ಅತಿಯಾಗಿ ಹೊಡೆಯುತ್ತಿರುತ್ತಾನೆ. ಆಗ ಆ ಹುಡುಗಿಯನ್ನು ನೋಡಿದ ಗೆಹೋನ್ಗೆ ತಿಳಿಯುತ್ತದೆ, ಈಕೆಯೇ ನನ್ನ 4.5 billion ವಾನ್ ಹಣವನ್ನು ಕದ್ದಿದ್ದು ಎಂದು. ಆಗ ಗೆಹೋನ್ ಅವಳನ್ನು ಹಿಡಿದು ನನ್ನ ಹಣವೆಲ್ಲಿ ಎಂದು ಕೇಳ್ತಾನೆ. ಹೀಗೆ ಅವರ ಮಧ್ಯೆ ಮಾತುಕತೆಯಾಗುವಾಗ ಅಲ್ಲಿಗೆ ಮಾಸ್ಕ್ ಹಾಕಿಕೊಂಡಿರುವ ಗಾರ್ಡ್ಸ್ಗಳು ಬರ್ತಾರೆ. ಬಂದ ಅವರು ಆಟಗಾರರಿಗೆ ನೀವು ಆಡಬೇಕಾಗಿರುವ ಆಟಗಳು 6 ಇವೆ ಎಂದು ಹೇಳಿ ಗೆದ್ದವರಿಗೆ ದೊಡ್ಡ ಮೊತ್ತದ ದುಡ್ಡು ಸಿಗುತ್ತದೆ ಎಂದು ಸಹ ಹೇಳ್ತಾರೆ. ಹಾಗೆಯೇ ನಮಗೆ ಅಲ್ಲಿನ TVಯಲ್ಲಿ ಗೆಹೋನ್ನ ರೀತಿಯ ಕಾರ್ಡ್ ಗೇಮ್ ಆಡಿ ಇವರೆಲ್ಲ ಬಂದಿರುವುದು ಎಂದು ತಿಳಿಯುತ್ತದೆ. ನಂತರ ಅವರು ಬಂದಿರುವ ಆಟಗಾರರ ಬಳಿ ಅಗ್ರಿಮೆಂಟ್ಗೆ ಸಹಿ ಮಾಡಿಸಿಕೊಳ್ತಾರೆ. ಅದರಲ್ಲಿರುವ ಕಂಡೀಷನ್ಸ್ ಏನೆಂದರೆ, ಮೊದಲ ಕಂಡೀಷನ್, ಆಟವಾಡುವುದನ್ನು ನಿಲ್ಲಿಸಲು ಆಟಗಾರನಿಗೆ ಯಾವುದೇ ಅನುಮತಿ ಇಲ್ಲ. ಎರಡನೇ ಕಂಡೀಷನ್, ಯಾರು ಆಟವನ್ನು ಆಡುವುದಕ್ಕೆ ನಿರಾಕರಿಸುತ್ತಾರೋ ಅವರನ್ನು ಆಟದಿಂದ ನಿರ್ಮೂಲನೆ ಮಾಡಲಾಗುವುದು. ಮೂರನೇ ಕಂಡೀಷನ್, ಆಟಗಾರರೆಲ್ಲ ಸೇರಿ ಮೆಜಾರಿಟಿ ಕ್ರಿಯೇಟ್ ಮಾಡಿದರೆ ಅವರ ಮನವಿಯನ್ನು ಸ್ವೀಕರಿಸಲಾಗುತ್ತದೆ ಎಂದು ಆ ಅಗ್ರಿಮೆಂಟ್ನಲ್ಲಿ ಇರುತ್ತದೆ. ನಂತರ ಅವರೆಲ್ಲರನ್ನು ಪಜಲ್ನ ರೀತಿಯಿರುವ ಜಾಗದಿಂದ ಕರೆದುಕೊಂಡು ಹೋಗಬೇಕಾದರೆ ಅವರೆಲ್ಲರ ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡು ಒಂದು ಬ್ರಿಕ್ನ ರೀತಿಯಿರುವ ಡಿಸ್ಪ್ಲೇಯಲ್ಲಿ ಸೇವ್ ಮಾಡ್ತಾರೆ. ಇದನ್ನೆಲ್ಲ ಬ್ಲಾಕ್ ಮಾಸ್ಕ್ ವಾಚ್ ಮಾಡುತ್ತಿರುತ್ತಾನೆ. ನಂತರ ಅವರನ್ನೆಲ್ಲ ದೊಡ್ಡ ಪ್ಲೇ ಗ್ರೌಂಡ್ಗೆ ಕರೆದುಕೊಂಡು ಬರ್ತಾರೆ.
ಆಗ ಗಿಹೋನ್ಗೆ ತನ್ನ ಬಾಲ್ಯದ ಸ್ನೇಹಿತನಾದ ಸಾಂಗ್ವು ಸಿಗ್ತಾನೆ. ಆಗ ಗಿಹೋನ್, ಸಾಂಗ್ವು ಇಲ್ಲಿ ಏನು ಮಾಡುತ್ತಿರುವೆ? ನಿನ್ನ ಅಮ್ಮ ಹೇಳಿದರು ನೀನು ಫಾರಿನ್ ಟ್ರಿಪ್ನಲ್ಲಿರುವೆ ಎಂದು. ಯಾಕೆ, ಏನಾಯಿತು ಎಂದು ಕೇಳ್ತಾನೆ. ಆದರೆ ಅವನ ಮಾತಿಗೆ ಉತ್ತರ ಕೊಡದ ಸಾಂಗ್ವು ನಂತರ ಮಾತನಾಡುವೆ ಎಂದು ಹೇಳಿ ಅಲ್ಲಿಂದ ಬೇರೆ ಕಡೆಗೆ ಹೋಗುತ್ತಾನೆ. ಇತ್ತ ಬ್ಲಾಕ್ ಮಾಸ್ಕ್ಗೆ ಒಂದು ಕಾಲ್ ಬರುತ್ತದೆ. ಅದನ್ನು ರಿಸೀವ್ ಮಾಡಿದ ಆತ ಗೇಮ್ ಶುರುವಾಗಿದೆ ಎಂದು ಹೇಳಿ ಆ ಗೇಮನ್ನು ನೋಡಲು ಕೂರ್ತಾನೆ. ಇತ್ತ ಪ್ಲೇಯರ್ಸ್ಗಳಿಗೆ ತುಂಬ ದೊಡ್ಡದಾದ ಹುಡುಗಿಯ ಗೊಂಬೆ ಕಾಣುತ್ತದೆ. ಆಗ ಅವರಿಗೆ ಆ ಗೇಮ್ನ ರೂಲ್ಸನ್ನು ಹೇಳಲಾಗುತ್ತದೆ. ಅದೇನೆಂದರೆ ಈ ಗೇಮ್ನ ಹೆಸರು ರೆಡ್ ಲೈಟ್ ಆ್ಯಂಡ್ ಗ್ರೀನ್ ಲೈಟ್. ಸ್ನೇಹಿತರೆ, ಇದೇ ಇವರ ಪಾಸ್ವರ್ಡ್ ಹಾಗೂ ಈ ಎಪಿಸೋಡ್ನ ಟೈಟಲ್ ಆಗಿರುತ್ತದೆ. ರೆಡ್ ಲೈಟ್ ಎಂದು ಗೊಂಬೆ ಹೇಳಿದಾಗ ಎಲ್ಲರೂ ಅಲುಗಾಡದಂತೆ ನಿಂತುಕೊಳ್ಳಬೇಕು. ಗ್ರೀನ್ ಲೈಟ್ ಎಂದು ಹೇಳಿದರೆ ಮುಂದೆ ಬರಬೇಕು. ಹೇಗೆ ಬಂದು 5 ನಿಮಿಷದ ಒಳಗೆ ಯಾರು ಯಾರು ಇಲ್ಲಿನ ಗೆರೆ ದಾಟುತ್ತಾರೋ ಅವರೇ ವಿಜೇತರು ಎಂದು ಹೇಳ್ತಾರೆ. ಈ ಗೇಮನ್ನು ಕಂಡ ಎಲ್ಲರೂ ತುಂಬ ಖುಷಿಯಾಗ್ತಾರೆ. ಸ್ನೇಹಿತರೆ, ಇಲ್ಲಿ ಆಡಿಸುವ ಆಟಗಳು ಯಾವುದು ಹೊಸ ಆಟಗಳಲ್ಲ, ಸೌತ್ ಕೊರಿಯಾದಲ್ಲಿ ಚಿಕ್ಕ ಮಕ್ಕಳು ಆಡುವ ಆಟಗಳೇ ಆಗಿರುತ್ತವೆ. ಹೀಗೆ ರೆಡ್ ಲೈಟ್ ಗ್ರೀನ್ ಲೈಟ್ ಗೇಮ್ ಶುರುವಾಗುತ್ತದೆ. ಆಗ ಆ ಗೊಂಬೆ ತಿರುಗಿ ಗ್ರೀನ್ ಲೈಟ್ ಎಂದು ಹೇಳಲು ಶುರು ಮಾಡಿದಾಗ ಎಲ್ಲರೂ ಮುಂದೆ ವೇಗವಾಗಿ ಹೋಗಲು ಶುರು ಮಾಡ್ತಾರೆ. ಆಗ ಆ ಗೊಂಬೆ ರೆಡ್ ಲೈಟ್ ಎಂದ ಕೂಡಲೇ ನಿಂತುಕೊಳ್ತಾರೆ. ಆದರೆ 324ನೇ ಪ್ಲೇಯರ್ ಅಲುಗಾಡಿ ಬಿಡ್ತಾನೆ. ಆಗ ಅಲ್ಲೊಂದು ಗುಂಡಿನ ಶಬ್ದ ಕೇಳುತ್ತದೆ. ಆಗ 324ನೇ ಆಟಗಾರ ಅಲ್ಲಿಯೇ ಕುಸಿದು ಬೀಳ್ತಾನೆ. ಆಗ ಅವನ ಹಿಂದಿರುವವನಿಗೆ ತಿಳಿಯುತ್ತದೆ 324ನೇ ಪ್ಲೇಯರ್ನನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಎಂದು. ಅದನ್ನು ನೋಡಿ ಹೆದರಿದ ಆತ ಅಲ್ಲಿಂದ ಓಡಿ ಹೋಗಲು ಆಟದ ರೂಲ್ಸನ್ನು ಬ್ರೇಕ್ ಮಾಡ್ತಾನೆ. ಹೀಗೆ ಮಾಡಿದ ಕಾರಣ ಅವನನ್ನು ಕೂಡ ಕೊಂದು ಹಾಕ್ತಾರೆ. ಹೀಗೆ ಹೆದರಿ ಓಡಿದ ಹಲವಾರು ಜನ ಅವರ ಗುಂಡಿಗೆ ಭೀಕರವಾಗಿ ಬಲಿಯಾಗ್ತಾರೆ. ನೋಡ ನೋಡುತ್ತಲೇ 200ಕ್ಕೂ ಅಧಿಕ ಮಂದಿ ಸಾವನ್ನಪ್ತಾರೆ. ಆಗ ಹೆದರಿ ನಿಂತಿದ್ದ ಕೆಲವರಿಗೆ ಆ ಡೆತ್ ಗೇಮ್ ಪುನಃ ಶುರುವಾಗುತ್ತದೆ. ಆಗ ಆ ಗೊಂಬೆ ಗ್ರೀನ್ ಲೈಟ್ ಎಂದ ಕೂಡಲೇ 001 ಪ್ಲೇಯರ್ ಮುಂದೆ ಹೋಗ್ತಾನೆ. ಅವನನ್ನು ನೋಡಿದ ಎಲ್ಲರೂ ಜೀವ ಉಳಿಸಿಕೊಳ್ಳುವುದಕ್ಕಾಗಿ ವಿಧಿಯಿಲ್ಲದೆ ಗೇಮನ್ನು ಕಂಟಿನ್ಯೂ ಮಾಡ್ತಾರೆ. ಆಗಲೂ ಹಲವಾರು ಜನ ಹೆದರಿ ಅಲುಗಾಡಿ ಬಲಿಯಾಗ್ತಾರೆ. ಆದರೆ ಅವರ ಮಧ್ಯೆ ಇದ್ದ 001 ಪ್ಲೇಯರ್ ತುಂಬ ಖುಷಿಯಿಂದ ಗೇಮ್ ಆಡ್ತಾನೆ. 5 ನಿಮಿಷದ ಸಮಯ ಮುಗಿಯುತ್ತಿದ್ದಂತೆ ಹಲವಾರು ಜನ ಲೈನ್ ದಾಟಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ತಾರೆ. ಇನ್ನೇನು ಸಮಯ ಮುಗಿಯಲು ಕೆಲ ಸೆಕೆಂಡ್ಗಳಿರುವಾಗ ಗೊಂಬೆ ರೆಡ್ ಲೈಟ್ ಎನ್ನುತ್ತದೆ. ಆಗ ಗಾಬರಿಯಾಗಿದ್ದ ಗಿಹೋನ್ ಕೆಳಗೆ ಬಿದ್ದು ಹೋಗ್ತಾನೆ. ಆದರೆ ಅವನನ್ನು ಹಿಡಿದ ಪಾಕಿಸ್ತಾನ ಮೂಲದ ಅಲಿ ಎಂಬ ವ್ಯಕ್ತಿ ಅವನನ್ನು ಹಿಡಿದು ಅಲುಗಾಡದೆ ಅವನ ಪ್ರಾಣವನ್ನು ಕಾಪಾಡ್ತಾನೆ. ನಂತರ ಗೊಂಬೆ ಗ್ರೀನ್ ಲೈಟ್ ಎಂದಾಗ ಕೆಲ ಸೆಕೆಂಡ್ಗಳಲ್ಲಿ ಅವರಿಬ್ಬರು ಲೈನ್ ದಾಟಿ ಗೇಮ್ನಲ್ಲಿ ವಿನ್ ಆಗ್ತಾರೆ, ತಮ್ಮ ಪ್ರಾಣವನ್ನು ಕಾಪಾಡಿಕೊಳ್ತಾರೆ. ಹಾಗೆಯೇ ಸಮಯಕ್ಕೆ ಲೈನ್ ದಾಟದವರನ್ನು ಅಲ್ಲಿಯೇ ಶೂಟ್ ಮಾಡಿ ಕೊಂದು ಹಾಕ್ತಾರೆ. ಆಗ ನಮಗೆ ತಿಳಿಯುತ್ತದೆ ಈ ಡೆತ್ ಗೇಮ್ ನಡೆಯುತ್ತಿರುವುದು ಒಂದು ದ್ವೀಪದಲ್ಲಿಂದು. ಅಲ್ಲಿಗೆ ಸ್ಕ್ವಿಡ್ ಗೇಮ್ನ ಮೊದಲ ಎಪಿಸೋಡ್ ಎಂಡ್ ಆಗುತ್ತದೆ ಹಾಗೂ ಮುಂದಿನ ಎಪಿಸೋಡ್ಗಳು ಮುಂದುವರಿಯುತ್ತವೆ.